ಬಸವಣ್ಣವ್ರ ನೇತೃತ್ವದಲ್ಲಿ ಅಣ್ಣಪ್ರಭುರ ಅಧ್ಯಕ್ಷರಿದ್ದರು ಅನುಭವ ಮಟ್ಟದ್ದು. ಅಲ್ಲೆಲ್ಲ ಕೆಲಸ ಮಾಡೋರು ಕಾರ್ಮಿಕರು, ಹೊಲದಲ್ಲಿ ಕೆಲಸ ಮಾಡೋರು, ಏನದಲ್ಲ ಬೀದಿಯಲ್ಲಿ ಕೆಲಸ ಮಾಡೋರು, ಬೇರೆ ಬೇರೆ ಕೆಲಸ ಮಾಡುವಂತ ವರ್ಗದವರು ಅಲ್ಲಿ ಬಂದ ಏನದಲ್ಲ ಅನುಭವದ ವಚನಗಳು ಹೇಳ್ತಾ ಇದ್ರು. ಅದಕ್ಕೆ ಅನುಭವ ಮಂಟಪ ಅಂತ ಹೇಳಿ 12ನೇ ಶತಮಾನದಲ್ಲಿ ನಾವು ಜಗತ್ತಿಗೆ ಪಾರ್ಲಿಮೆಂಟ್ ಕೊಟ್ಟಿದೀವಿ. ಜಗತ್ತಿಗೆ ಕಲ್ಯಾಣ ಕರ್ನಾಟಕದವ್ರು ಏನ್ ಕೊಟ್ಟಿದ್ದೀರೋ ಫಸ್ಟ್ ಪಾರ್ಲಿಮೆಂಟ್ ಕೊಟ್ಟವ್ರು ಯಾರಂದ್ರೆ ನಾವು. ಜಗತ್ತಿಗೆ ಭಾರತೀಯ ಶಾಸನ ಹಿಂದೂ ಲಾ ಕೊಟ್ಟವ್ರು ನಾವು. ಜಗತ್ತಿಗೆ ಖಾಜಾ ಬಂದಿರೋ ನೇತೃತ್ವದಲ್ಲಿ ಏನದಲ್ಲ ನಾವು ಸೂಫಿ ಸಾಹಿತ್ಯ ಕೊಟ್ಟವ್ರು ನಾವು. ಈ ವಚನ ಸಾಹಿತ್ಯ ಕೊಟ್ಟವ್ರು ನಾವು. ಜಗತ್ತಿಗೆ ಕನ್ನಡ ಗ್ರಂಥ ಕವಿರಾಜ್ ಮಾರ್ಗ ಗ್ರಂಥ ಕೊಟ್ಟವ್ರು ನಾವು. ಅದಕ್ಕೆ ಇಂಥ ಒಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಕೇಂದ್ರದಲ್ಲಿ 1984ರಲ್ಲಿ ಮೆಹಬೂಬ್ ಶಾಹಿ ಕಲ್ಬುರ್ಗಾ ನಿಜಾಮರ ತಾಲೂಕ ಮೆಹಬೂಬ್ ಶಾ ಮೀರ್ ಮೆಹಬೂಬ್ ಶಾ ಅಂತ ಹೇಳಿ ಮೆಹಬೂಬ್ ಅಲಿ ಖಾನ್ ಅವರ ಸಂದರ್ಭದಲ್ಲಿ MSKB ಸ್ಥಾಪನೆ ಆಯಿತು. ಗವರ್ಮೆಂಟ್ ಆಫ್ ಇಂಡಿಯಾ ಬಂದ ನಂತರ ಯಾವುದು ಯಾವುದೇ ತರದಂತ ದೊಡ್ಡ ಮೀಲ್ ಇಲ್ಲಿ ಆಗಿಲ್ಲ. ಮೆಹಬೂಬ್ ಅಲಿ ಖಾನ್ ಅವರು 4,000 ಜನ ಕೆಲಸ ಮಾಡಂತ MSKB ಸ್ಥಾಪನೆ ಮಾಡಿದ್ರು. ಎಂಎಸ್ಕೆ ಮಿಲ್ ಅಂದ್ರೆ ಕಲ್ಬುರ್ಗಿ, ಕಲ್ಬುರ್ಗಿ ಅಂದ್ರೆ MSKB. MSKB ಮಿಲ್ ಯಾರು ಕೆಲಸ ಮಾಡ್ತಾರ ಅವ್ರ ಲೀಡರ್ ಆಗ್ತಾರ, ಅವರೇ MLA ಆಗ್ತೀರಿ. ಇವತ್ತಿನ ದಿವಸ ಗಂಗಾಧರ ನಮಶ್ರೀ MLA ಆದ್ರು. ಇವತ್ತಿನ ದಿವಸ ನಮ್ಮ ರಾಷ್ಟ್ರ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆಯವರು ಸಹ MSKB ಮಿಲ್ ನಲ್ಲಿ ಲೀಡರ್ ಇದ್ರು, ಒಂದು ಯೂನಿಯನ್ ಲೀಡರ್ ಇದ್ರು. ಅದೇ ರೀತಿ SK ಕಾಂತ್ ಅವ್ರು ಲೀಡರ್ ಇದ್ರು. ಬಹಳಷ್ಟು ಜನ MSKB ಮಿಲ್ನಲ್ಲಿ ಕೆಲಸ ಮಾಡದಂತವ್ರು, ಕೆಲಸ ಮಾಡಂತ ಲೀಡರ್ಗಳು ಇವತ್ತಿನ ದಿವಸ ನಮ್ಮ ಗುಲ್ಬರ್ಗಾದ ಏನದಲ್ಲ ಜನಪ್ರತಿನಿಧಿಯಾಗಿ ರಾಜ್ಯ ನಾಯಕರಾಗಿ ರಾಷ್ಟ್ರ ನಾಯಕರಾಗಿ. ಈ ಸಂದರ್ಭದಲ್ಲಿ ನಾ ಯಾಕೆ ಹೇಳ್ಬಯಸ್ತೀನಿ ಅಂದ್ರೆ ಕಾರ್ಮಿಕರ ಹಕ್ಕಿನ ದಿನ ಪ್ರತಿಪಾದನೆ ಮಾಡುವುದೇ ಮೇ ಡೇ. ಕಾರ್ಮಿಕರದ ಒಂದು ನಮ್ಮ ಹಕ್ಕೇನದಲ್ಲ ಪ್ರತಿಪಾದನೆ ಮಾಡದೇ ಮೇ ಡೇ. ಇವತ್ತು ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಇಲಾಖೆ ಕಾರ್ಮಿಕ ಇಲಾಖೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ. ನಾವು ಪ್ರತಿಯೊಬ್ಬರು ಮನೆ ಕಟ್ಟಬೇಕಾದ್ರೆ ಬಡು ಇರ್ಲಿ ಶ್ರೀಮಂತ ಇರ್ಲಿ ನಾವೇನಪ್ಪ ಅಂದ್ರೆ ಟ್ಯಾಕ್ಸ್ ಕೊಡ್ತೀವಿ. ಆ ಟ್ಯಾಕ್ಸ್ ಯಾಕೆ ಕೊಡ್ತೀವಿ? ನಮ್ಮ ಕಾರ್ಮಿಕರ ಕಲ್ಯಾಣ ಆಗ್ಲಿ. ಕಾರ್ಮಿಕರಿಗೆ ಹುಟ್ಟರ್ನು ಏನದಲ್ಲ ಸವಲತ್ತು ಅದ, ಕಾರ್ಮಿಕ ಶಾಲೆ ಕಲ್ತರೂ ಸವಲತ್ತು ಅದ, ಕಾರ್ಮಿಕರಿಗೆ ಲಗ್ನಕ್ಕೂ ಸವಲತ್ತು ಅದ, ಕಾರ್ಮಿಕರ ಅನಾರೋಗ್ಯದ ಸವಲತ್ತು ಅದ, ಕಾರ್ಮಿಕರು ಏನಪ್ಪ ಅಂದ್ರ ಅವ್ರು ಯಾವುದೇ ಅಪಘಾತ ಆದ್ರೂ ಸವಲತ್ತು ಅದ, ಕಾರ್ಮಿಕರಿಗೆ ಏನದಲ್ಲ ಅವರು ಜೀವನ ಮರಣದಲ್ಲಿದ್ದಾಗ ಚಿಕಿತ್ಸೆಯನ್ನು ಸವಲತ್ತು ಅದ, ಕಾರ್ಮಿಕರು ಏನಪ್ಪ ಸತ್ತಾಗ್ನೂ ಅವ್ರಿಗೆ ಸವಲತ್ತು ಅದ. ಇಷ್ಟು ಸವಲತ್ತುಗಳು ಇದ್ದಾಗ್ನೂ ಪ್ರತಿ ವರ್ಷ 1,000 ಕೋಟಿ ದುಡ್ಡು ಮಾರ್ಚ್ ಎಂಡ್ ವಾಪಸ್ ಹೋಗ್ತದೆ ಅಂದ್ರೆ ಬಹಳ ದುಃಖದ ವಿಷಯ ಅದ. ಅದಕ್ಕೆ ಎಲ್ಲಾ ಕಾರ್ಮಿಕ ಬಂದು ಬಿದ್ದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಕಾರ್ಮಿಕ ಸಂಘಟನೆಗಳು ಹುಟ್ಟಿ ತಮ್ಮದೇ ಆದಂತ ಕೀರ್ತಿ ಶ್ರೀಮಂತ ಇದರಿಂದ ಮೆರೆದಿವೆ. ಗಂಗಾಧರ ನಮೋಶಿ ಅವ್ರ ನೇತೃತ್ವದಲ್ಲಿ ಇರ್ಬೋದು, SK ಕಾಂತ್ ಅವ್ರ ನೇತೃತ್ವದಲ್ಲಿ ಇರ್ಬೋದು, ಈಗಿದ್ದಂತ ನಮ್ಮ AICC ಅಧ್ಯಕ್ಷರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಲ್ಲಿ ಇರ್ಬೋದು, ಬಹಳಷ್ಟು ಕಾರ್ಮಿಕ ಸಂಘಟನೆಗಳು ತಮ್ಮದೇ ಆದಂತ ಶ್ರೀಮಂತ ಇತಿಹಾಸದಿಂದ ಮೆರೆದಂತ ಸಂಘಟನೆಗಳು ಆಗಿ ಹೋಗಿದ್ದವ. ಇವತ್ತ ನವ ಕಲ್ಯಾಣ ಕಟ್ಟಡ ಕಾರ್ಮಿಕ ಸಂಘ ಏನ್ ಭೀಮರಾವ್ ಕಂದಳಿ ಅವ್ರ ನೇತೃತ್ವದಲ್ಲಿ ಬಳಿಚಕ್ರವರ ದೇವೇಂದ್ರರ ಬಹಳಷ್ಟು ಜನ ಮಾಂತೋಸರ ಎಲ್ಲ ಪದಾಧಿಕಾರಿಗಳು ಇವತ್ತು ವೇದಿಕೆ ಮೇಲೆ ಇರೋದಲ್ಲ. ಈ ದಿನಾಚರಣೆ ನಿಮಿತ್ತ ಭಾಗವಹಿಸಿದಂತ ನಮ್ಮ ಲಿಂಗರಾಜ್ ಕಾರ್ಪೈಲ್ ಅವರು ಇದ್ದಾರ, ಅದೇ ರೀತಿಯಾಗಿ ನಮ್ಮ ಮಿತ್ರರಾದಂತ ಮಲ್ಲಿಕಾರ್ಜುನ ಸಾರ್ವಾನರಿದ್ದಾರ, ಸನ್ಮಾನ್ಯ ಪ್ರವೀಣ್ ದೊಡ್ಗನಿ ಅವರಿದ್ದಾರ, ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀಕಾಂಜಿ ಅವರಿದ್ದಾರ ಮತ್ತು ರಮೇಶ್ ಅವರಿದ್ದಾರ ಮತ್ತು ಪದಾಧಿಕಾರಿಗಳು ಬಹಳ ಜಗತ್ತಿನಾಗ ಮೇಲೆ ಅಂದ್ರ ಎಲ್ಲಕ್ಕಿಂತ ದೊಡ್ಡ ಹಬ್ಬ. ಜಾತ್ಯಾತೀತ, ಧರ್ಮಾತೀತ, ಪಕ್ಷಾತೀತ, ವರ್ಗಾತೀತ, ಭಾಷಾತೀತವಾದಂತ ದಿನ ಯಾವ್ದಂದ್ರೆ ಕಾರ್ಮಿಕ ದಿನಾಚರಣೆ. ಇವತ್ತಿನ ದಿವಸ ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮ ಮಾಡಿದಾಗ ಒಂದು ಆಲೋಚನೆ ಒಂದು ಉಳ್ಕೊಂಡಿದೆ. ಇವತ್ತಿನ ದಿವಸ ಮಾನ್ಯ ನಮ್ಮ ಅಧ್ಯಕ್ಷರಾದಂತ ಭೀಮರಾವ್ ಎಂ ಕಂದಳಿ ಅವರು ಲೇಬರ್ ಕಾರ್ಡ್ ಸುಮಾರು 600 ಕಾರ್ಡ್ ಫ್ರೀ ಮಾಡಿಕೊಟ್ಟಿದ್ದಾರೆ. ನಾ ಎಲ್ಲ ಗೊತ್ತಾದ್ರು ಕೈ ಮುಗಿದು ಕೇಳಿದೇನಪ್ಪ ಅಂತಂದ್ರ, ನೀವೆಲ್ಲರೂ ತಮ್ಮಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡಮಕ್ಳು ಇರ್ಬೋದು, ಗಂಡರು ಇರ್ಬೋದು, ಯಾವುದೇ ಒಂದ್ ಲೇಬರ್ ಇದ್ರ ಸುಮಾರು 5 ಲೇಬರ್ ಇರ್ಬೋದು, 10 ಲೇಬರ್ ಇರ್ಬೋದು, ಅಥವಾ 20 ಲೇಬರ್ ಇರ್ಬೋದು, ಅದು 1 ಲೇಬರ್ ಇರ್ಬೋದು, ಆ ಲೇಬರ್ ಕಾರ್ಡ್ ಅನ್ನು ಮಾಡ್ಕೊಂಡು ದಯಮಾಡಿ. ಲೇಬರ್ ಕಾರ್ಡ್ ಏನಪ್ಪ ಇರ್ಬೇಕಪ್ಪ ಅಂತಂದ್ರ ನಿಮ್ಗೆ ಅನೇಕ ಸೌಲಭ್ಯಗಳು ಇದಾವೆ ಸರ್ಕಾರದಿಂದ. ಏನಪ್ಪ ಅಂತಂದ್ರ ಒಂದ್ ಲೇಬರ್ ಏನೋ ಬಿಲ್ಡಿಂಗ್ ಮೇಲಿಂದ ಬಿದ್ದು ಅನಾಥವಾಗಿ ಅವ್ರು ತೀರ್ಕೊಂಡ್ರೆ ಸುಮಾರು ಸರ್ಕಾರದಿಂದ 5 ಲಕ್ಷ ಪರಿಹಾರ ಸಿಗುತ್ತೆ.
ಆಮೇಲೆ ನಂತರ ಈ ಶ್ರಮ ಕಾಡಿದ್ರೆ ಅದಕ್ಕೆ 2 ಲಕ್ಷ ಸಿಗುತ್ತೆ, ಟೋಟಲ್ 7 ಲಕ್ಷ ಸಿಗುತ್ತೆ. ನಿಮ್ಮ ಮಕ್ಕಳಾದಂತ ಶಿಕ್ಷಣಕ್ಕೆ ಹಣ ಇದೆ, ಮತ್ತ ನಿಮ್ಗ ಏನಾರ ರೋಡಲ್ಲಿ ಹೋಗ್ತಿರುವಾಗ ನೀವು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಹೋಗ್ತಾ ಹೋದ ಟೈಮಲ್ಲಿ ನಿಮ್ ಬೈಕ್ ಅಲ್ಲಿ ಏನಾದ್ರು ಬಿದ್ದರೆ ಅಥವಾ ನಿಮ್ ಕಾಲ್ ಮುರಿದ್ರೆ ನಿಮ್ ಕೈ ಮುರಿದ್ರೆ ಏನೋ ಅನಾಹುತ ಆದ್ರೂ ಕೂಡ ನಿಮಗ ಸರ್ಕಾರದಿಂದ ಸವಲತ್ತುಗಳಿದೆ, ಇದನ್ನು ನೀವು ಪಡ್ಕೋಬೇಕು.